ಅವರೆಲ್ಲ ಅಷ್ಟೋರ ಕೂಗಾಡ್ತಿದ್ರು, ಅಲ್ಲಿ ಓದ್ತಾರವ್ರಿಗೆಲ್ಲ ತೊಂದರೆ ಆಗಕ್ಕಿಲ್ವಾ? ಲಕ್ಷ್ಮಿ, ನಿಂಗೊಂದು ಮಾತು ಹೇಳಿದೆ ನಾನು. ಹ್ಞೂ, ಹೇಳು. ಇನ್ಮೇಕೆ ಆ ರಾಹುಲನ ವಿಷಯದಲ್ಲಿ ವಸಿ ಹುಷಾರಾಗಿರು ನೀನು. ಯಾವ ಥರ ಹುಷಾರಾಗಿರು ಅಂತಿದ್ಯಾ? ನೋಡು ಲಕ್ಷ್ಮಿ, ಅವನು ಏನಾರ ಮಾಡ್ಕೊಳ್ಳಿ, ಅವನ್ನ ಸುಮ್ಕೆ ಕೆಣಿಕೊಂಡು ಹೋಗ್ಬೇಡ. ಹೆಂಗಾರ ಹಾಳು ಬಿದ್ದು ಹೋಗ್ಲಿ ಅಂತ ಬಿಟ್ಬಿಡತ್ತಗೆ. ಅದೆಂಗೆ ಬಿಟ್ಬಿಡಕ್ಕಾಯ್ತದೆ ಹೇಳು. ನೋಡು ಲಕ್ಷ್ಮಿ, ಅವರು ದುಡ್ಡು ಮಡ್ಗಿರೋರು, ಕೆಟ್ಟ ಜನ. ಅವ್ರು ತಂಟೆಗೆ ಹೋಗದೆ ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ನಮಗೆ ಅಲ್ವೇ ನೆಮ್ಮದಿ? ಹಾಂ, ಯಾಕೆ ಗಣೇಶ, ಅವನೇನಾರ ನಿಂಗೆ ಧಮ್ಗೆ ಗಿಮ್ಗೆ ಯಾಕೆ ಎದುರಿಸೋದನ್ನ? ಹೆಂಗೆ ಅವನು ಯಾಕೆ ನನ್ಗೆ ಎದುರಿಸೋನು? ನಾನು ಯಾಕೆ ಅವನಿಗೆ ಎದುರ್ಕೊಳ್ಳೋಣ? ಮತ್ತು ವಿಷಯ ಏನು ಅಂತ ಹೇಳು. ಲಕ್ಷ್ಮಿ, ಅವನು ಅದ್ಯಾರೋ ಈ ಕಾಲೇಜು ಟ್ರಸ್ಟಿ ಮಗ ಅಂತೆ. ಅದಕ್ಕೇನೀಗ? ಅವನು ಬರೀ 40% ತಗೊಂಡು ಪಾಸ್ ಆಗೋನಂತೆ. ಆದ್ರೂ ಟ್ರಸ್ಟಿ ಮಗ ಅಂತ ಅವನಿಗೆ ಸೀಟ್ ಕೊಟ್ಟವ್ರೆ. ವಿಷಯ ಹಿಂಗಿರುವಾಗ ಈ ಕಾಲೇಜೊಳಗೆ ಅವನ ಮಾತು ಎಷ್ಟು ನಡಿಬೋದು? ನೀನೇ ಯೋಚನೆ ಮಾಡು. ನಿನಗೆ ಯಾರು ಹೇಳಿದ್ರು ಇದನ್ನೆಲ್ಲ? ಅದೇ ಲಕ್ಷ್ಮಿ, ನಮ್ಮ ಲೈಬ್ರರಿಲಿ ಮಾದೇವ ಅಂತ ಅವನಲ್ಲ, ಅವನು ಹೇಳ್ದ. ವಿಷಯ ಹಿಂಗಿಂಗೆ ಅಂತ ಗೊತ್ತಾದ್ಮ್ಯಾಕೆ ಸುಮ್ಕೆ ಯಾಕೆ ಲಕ್ಷ್ಮಿ ಅವ್ರೊಂದಕ್ಕೆ ಸರ್ಸಾಡಕ್ಕೆ ಹೋಗ್ಬೇಕು ನಾವು? ನಾನು ನನ್ನ ಪಾಡಿಗೆ ನನ್ನ ಕ್ಯಾಮೆ ನೋಡ್ಕೊಂಡು ಇದ್ಬಿಡ್ತೀನಿ, ನೀನು ಓದ್ಕೊಂಡು ಬರ್ಕೊಂಡು ಇದ್ಬಿಡು. ಓದೋದೇ ನನ್ನ ಮೊದಲನೇ ಕೆಲಸ ಗಣೇಶ, ಹಾಗೆ ಅನ್ಯಾಯ ತಡೆಯೋದು ಕೂಡ ನನ್ನ ಕೆಲಸದೊಂದು ಭಾಗ ಆಗಿರೋದ್ರಿಂದ ನಾನು ಅದನ್ನು ಮಾಡ್ತೀನಿ. ಅಂದರೆ ಈಗ ನೀನು ಹೆದರ್ಕೋಬೇಡ, ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡ್ತೀನಿ. ಪ್ರಾಣ ಹೋದ್ರೂ ನೀವು ಹಾಕ್ಕೊಟ್ಟಿರೋ ದಾರಿಯಿಂದ ಆಚೆ ಹೋಗಲ್ಲ ಅಕ್ಕ. ಎಲ್ಲೇ ಅನ್ಯಾಯ ಆದ್ರೂ ನಾನು ಹೋರಾಡದೆ ಬಿಡೋಳಲ್ಲ.